ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 4 ಪೇಜ್ ನಂಬರ್ 40. ಏಳನೆಯದಾಗಿ ಆ ದಿನಾಂಕದ ಮುನ್ನ ದೇವರ ರಾಜ್ಯವು ಅಧಿಕಾರದಲ್ಲಿ ರಚಿಸಲ್ಪಟ್ಟಿದ್ದಾಗಿ ಈ ಲೋಕದಲ್ಲಿರುತ್ತದೆ. ನಂತರದಲ್ಲಿ ಅದು ಅನ್ಯಜನರ ಪ್ರತಿಮೆಯನ್ನು ಬಡಿದು ನುಚ್ಚು ನೂರಾಗಿಸುತ್ತದೆ. ದಾನಿಯಲ್ಲಿ 2:34 ಮತ್ತು ಈ ರಾಜರುಗಳ ಶಕ್ತಿಯನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ಅದರ ಸ್ವಂತ ಶಕ್ತಿ ಮತ್ತು ಪ್ರಭುತ್ವವು ತ್ವರಿತಗತಿಯಲ್ಲಿ ಅದರ ವಿವಿಧ ಪ್ರಭಾವಗಳಿಂದ ಮತ್ತು ಸಂಸ್ಥೆಗಳಿಂದ ಸ್ಥಾಪಿತವಾಗಿರುವ ಕಬ್ಬಿಣ ಮತ್ತು ಜೇಡಿಮಣ್ಣಿನ ಸಾಮಾಜಿಕ ಮತ್ತು ಕ್ರೈಸ್ತ ಮಂದಿರಗಳ ವ್ಯವಸ್ಥೆಯ ಅಧಿಕಾರವನ್ನು ಪುಡಿಪುಡಿ ಮಾಡಿ ಚದುರಿಸಿಬಿಡುತ್ತದೆ. ಅನ್ಯಜನಗಳ ಸಮಯದ ಆರಂಭ. ಕ್ರಿಸ್ತಪೂರ್ವ 606 ಅನ್ಯಜನಗಳ ಆ ಸಮಯದವರೆಗೆ ಎಂಬ ನಮ್ಮ ಕರ್ತನ ಮಾತು ನೆರವೇರುತ್ತದೆ ಎಂಬುದು ಅನ್ಯಜನಗಳ ಸಮಯಕ್ಕೆ ನಿಶ್ಚಿತವಾಗಿ ನೇಮಕವಾದ ಮಿತಿ ಇದೆ ಎಂಬ ಅರ್ಥವನ್ನು ನೀಡುತ್ತದೆ. ಯಾಕೆಂದರೆ ಮಿತಿ ಇಲ್ಲದ ನಿಶ್ಚಿತವಿಲ್ಲದ ಅವಧಿಯನ್ನು ನೆರವೇರಿತು ಎಂದು ಹೇಳಲಾಗದು. ಹೀಗಾಗಿ ಅನ್ಯಜನಗಳ ಸಮಯಕ್ಕೆ ಒಂದು ಪ್ರಾರಂಭವಿದೆ. ಅದು ನಿಗದಿಪಡಿಸಿದ ಕಾಲದವರೆಗೆ ಮಾತ್ರ ಇರುತ್ತದೆ ಮತ್ತು ನೇಮಕಗೊಂಡ ಸಮಯದಲ್ಲಿ ಅಂತ್ಯಗೊಳ್ಳುತ್ತದೆ. ಅನ್ಯಜನಗಳ ಸಮಯದ ಪ್ರಾರಂಭವನ್ನು ಪರಿಶುದ್ಧ ಬರಹದಲ್ಲಿ ಸ್ಪಷ್ಟವಾಗಿ ಗೊತ್ತು ಮಾಡಬಹುದಾಗಿದೆ. ಆದುದರಿಂದ ಅವರು ನಮಗೆ ಅದರ ವ್ಯಾಪ್ತಿ ಮತ್ತು ನಿಗದಿತ ಸಮಯದ ವಿಸ್ತಾರವನ್ನು ಅಥವಾ ಅನ್ಯಜನಗಳ ಸಾಮ್ರಾಜ್ಯದ ಗುತ್ತಿಗೆಯ ಅವಧಿಯನ್ನು ಒದಗಿಸಿದರೆ ಅದು ಯಾವಾಗ ಮುಕ್ತಾಯಗೊಳ್ಳುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಸತ್ಯವೇದವು ಈ ನಿಗದಿತ ಅವಧಿಯನ್ನು ಒದಗಿಸುತ್ತದೆ. ಅದು ನೆರವೇರಲೇಬೇಕಾಗಿದೆ. ಆದರೆ ಅದು ಬರೆಯುವಾಗ ಅಥವಾ ಕಾಲಾವಧಿ ಮುಗಿಯುವವರೆಗೆ ಅಥವಾ ಐತಿಹಾಸಿಕ ಘಟನೆಗಳು ತನ್ನ ಬೆಳಕನ್ನು ಅದರ ಮೇಲೆ ಚೆಲ್ಲದ ಹೊರತು ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ರೀತಿಯಲ್ಲಿ ಒದಗಿಸಲ್ಪಟ್ಟಿದೆ. ಆಗಲೂ ಸಹ ಅದಕ್ಕಾಗಿ ಕಾಯುತ್ತಿರುವವರು ಮತ್ತು ಲೋಕದ ಚಿಂತೆಯಲ್ಲಿ ಮಿತಿ ಮೀರಿ ಮುಳುಗದೇ ಇರುವವರು ಮಾತ್ರ ಇದನ್ನು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಅನ್ಯಜನಗಳ ಕಾಲಾವಧಿ. ಕ್ರಿಸ್ತಪೂರ್ವ 606 ಕ್ರಿಸ್ತಶಕ 1914 ಸೇರಿಸಿದಂತೆ ಒಟ್ಟು 2520 ವರ್ಷಗಳು ಎಂಬುದಕ್ಕೆ ಸತ್ಯವೇದದ ಸಾಕ್ಷ್ಯವು ಸ್ಪಷ್ಟವಾಗಿದೆ ಮತ್ತು ದೃಢವುಳ್ಳದಾಗಿದೆ. ಈ ವಿಶ್ವ ಸಾಮ್ರಾಜ್ಯದಿಂದ ಅನ್ಯಜನಗಳ ಸಾಮ್ರಾಜ್ಯಗಳ ಸರ್ಕಾರದ ಗುತ್ತಿಗೆಯ ಅವಧಿಯು ನಾವೀಗಾಗಲೇ ಕಂಡುಕೊಂಡಂತೆ ನೆಬುಕದ್ನೆಚ್ಚರ್ನಿಂದ ಆರಂಭವಾಗಿದೆ. ಆತನ ಆಳ್ವಿಕೆ ಪ್ರಾರಂಭವಾದಾಗ ಅಲ್ಲ, ಆದರೆ ಕರ್ತನ ಸಾಂಕೇತಿಕ ರಾಜ್ಯವು ತಿರುಗಿ ಹೋಗಿ ಸಮಸ್ತ ಲೋಕದ ಆಧಿಪತ್ಯವು ಅನ್ಯಜನಗಳ ಕೈಗೆ ಉಳುಕೊಂಡ ಮೇಲೆ ಪ್ರಾರಂಭವಾಯಿತು. ಅನ್ಯಜನಗಳ ಸಮಯದ ಪ್ರಾರಂಭದ ದಿನಾಂಕವು ನಿಶ್ಚಿತವಾಗಿ ಕರ್ತನ ಸಾಂಕೇತಿಕ ರಾಜ್ಯದ ಮತ್ತು ಅದರ ಕಡೆಯ ಅರಸನಾಗಿದ್ದ ಚಿತ್ಕಿಯನಿಂದ ಕಿರೀಟವನ್ನು ತೆಗೆದು ಬಿಟ್ಟಂದಿನಿಂದ ಗುರುತಿಸಲ್ಪಟ್ಟಿದೆ. ಪ್ರವಾದಿಯ ಮಾತುಗಳಂತೆ ಯೆಹೆಜ್ಕೇಲ 21:25-27 ಕಿರೀಟವು ಚಿತ್ಕಿಯನಿಂದ ಕಸಿದುಕೊಂಡಿತು ಮತ್ತು ಯೆರೂಸಲೇಮ್ ನೆಬುಕದ್ನೆಚ್ಚರ್ನ ಸೈನ್ಯದಿಂದ ಮುತ್ತಿಗೆ ಹಾಕಲ್ಪಟ್ಟ ನಾಶ ಹೊಂದಿತು. ಹಾಗೆಯೇ ಅದು 70 ವರ್ಷಗಳ ಕಾಲ, ಅಂದರೆ ಕೋರೇಶನು ಅದನ್ನು ಪುನಃ ನಿರ್ಮಾಣ ಮಾಡುವ ಮೊದಲಿನ ವರ್ಷದವರೆಗೂ. 2 ಪೂರ್ವಕಾಲ 36:21-23 ಉಳಿದುಕೊಂಡಿತು. ನಂತರದಲ್ಲಿ ಅದು ಪುನರ್ನಿರ್ಮಾಣಗೊಂಡರೂ ಸರಿಯಾದವರು ಹಿಂದಿರುಗಿದರೂ ಇಸ್ರೇಲರಿಗೆ ಅಂದಿನಿಂದ ಇಂದಿನವರೆಗೂ ಎಂದಿಗೂ ಮತ್ತೊಬ್ಬ ರಾಜನಿರಲಿಲ್ಲ. ಅವರು ತಮ್ಮ ನಾಡಿಗೆ ಪುನಃ ಸ್ಥಾಪನೆಗೊಂಡರು ಮತ್ತು ಕೋದೇಶನಿಂದ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಹೊಂದಿಕೊಂಡರು. ಅವರು ಒಂದು ರಾಷ್ಟ್ರವಾಗಿ ಸತತವಾಗಿ ಪರ್ಷಿಯನ್ನರಿಗೆ, ಗ್ರೀಸಿಯನ್ನರಿಗೆ ಮತ್ತು ರೋಮನ್ನರಿಗೆ ಅಧೀನರಾಗಿಯೇ ಇದ್ದರು ಮತ್ತು ಕರ್ತನ ಪ್ರಥಮ ಆಗಮನ ಕಾಲದಲ್ಲಿ ಅವರು ಕೊನೆಯವರ ನೊಗದಡಿ ಜೀವಿಸುತ್ತಿದ್ದರು. ಪಿಲಾಥ ಮತ್ತು ಹೆರೋದ ಇವರುಗಳು ಕೈ ಎಸರದ ಪ್ರತಿನಿಧಿಗಳಾಗಿದ್ದರು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.